ನೋಡಿ, ಈಗಾಗಲೇ ಕಾಂಗ್ರೆಸ್ನ ಬಗ್ಗೆ ಜನರಿಗೆ ನಿರಾಸಕ್ತಿ ಬಂದಿದೆ. ಜೆ ಡಿ ಎಸ್ ಕುಟುಂಬದ ಒಳಗೆ ಸೀಮಿತ ಆಗಿದೆ. ಇವತ್ತು ಜೆ ಡಿ ಎಸ್ ಅನ್ನು ತೊರೆದು ಜನ ನಮ್ಮ ಕಡೆ ಬರ್ತಾ ಇದ್ದಾರೆ. ಜನರ ಮನಸ್ಸಿನಲ್ಲೂ ಎರಡು ಪ್ರಮುಖವಾಗಿರತಕ್ಕಂಥ ಅಂಶಗಳು ಬೆಳಕ್ಕೆ ಬರ್ತಾ ಇದೆ. ಒಂದನೇದು ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರದ ಯೋಜನೆಗಳು, ಅನುಷ್ಠಾನಗಳು, ಅದು ಮಾಡಿರತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಇವತ್ತು ಜನಮಾನಸದಲ್ಲಿ ಕೂತಿದೆ. ಎರಡನೇದು ಯಡಿಯೂರಪ್ಪ ಬೊಮ್ಮಾಯಿ ಸರ್ಕಾರದ ಅದ್ಭುತವಾಗಿರ್ತಕ್ಕಂಥ ಕಾರ್ಯಯೋಜನೆಗಳು ಮನೆಮಗಳಿಗೆ ತಲುಪಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಭವಿಷ್ಯತ್ ಭಾರತೀಯ ಜನತಾ ಪಾರ್ಟಿಗೆ ಇದೆ ಅನ್ನತಕ್ಕಂಥ ವಿಶ್ವಾಸಗಳು ಜನರಿಗೆ ಬಂದಿವೆ. ನಾವು ಪ್ರಯತ್ನ ಮಾಡ್ತಾ ಇಲ್ಲ, ನಮ್ಮ ಬಾಗಿಲು ತರ್ತಾ ಇದ್ದಾರೆ, ಅವರೊಂದು ಬಾಗಿಲಿನ ಒಳಗೆ ಸೇರಿಸ್ಕೊಳ್ತೀವಿ. ಒಂದು ಜನವರಿ ಫೆಬ್ರವರಿ ಕಾದು ನೋಡಿ, ಕಾಂಗ್ರೆಸ್ನ ಎಲ್ಲ ಮನೆ ಖಾಲಿಯಾಗುವಂಥದ್ದು, ಜೆ ಡಿ ಎಸ್ನ ಮನೆ ಖಾಲಿಯಾಗಿ ಬಿ ಜೆ ಪಿ ಕಡೆ ಬರ್ತಕ್ಕಂಥದ್ದನ್ನು ನೋಡಿ, ಹಾಗಾಗಿ ಅತಂತ್ರ ಸ್ಥಿತಿಯಲ್ಲಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರು 17 ಜನ ಹಳೆ ಫ್ರೆಂಡ್ಸನ್ನು ಕರೆದಿದ್ದಾರೆ. ಅಂದರೆ ಕಾಂಗ್ರೆಸ್ಸಲ್ಲಿ ಕ್ಯಾಂಡಿಡೇಟ್ ಇಲ್ಲ, ಕಾಂಗ್ರೆಸ್ಸಲ್ಲಿ ಹಿಡಿದಿಟ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಕಾಂಗ್ರೆಸ್ನ ಮೇಲೆ ವಿಶ್ವಾಸಗಳು ಅವರು ಶಾಸಕರುಗಳಿಗೆ ಬಿದ್ದು ಹೋಗಿದೆ. ಮುಂದಿನ ಚುನಾವಣೆಯಲ್ಲಿ ಗೆಲ್ಲುವುದಿಲ್ಲ, ಯಾಕಂದರೆ ಸಿದ್ದರಾಮಯ್ಯವರಿಗೆ ಈಗ ಕ್ಷೇತ್ರವೇ ಇಲ್ಲ. ಒಬ್ಬ ಮಾಜಿ ಮುಖ್ಯಮಂತ್ರಿಗೆ ವಿಧಾನಸಭೆಯಲ್ಲಿ ಕ್ಷೇತ್ರವೇ ಇಲ್ಲದೆ ಹುಡುಕುವ ಪರಿಸ್ಥಿತಿ ಬಂದರೆ ಆ ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಿದೆ ಅಂತ ಅರ್ಥ ಮಾಡಿಕೊಂಡಿದ್ದಾರೆ. ಅಲ್ಲಿಯ ಶಾಸಕರು ಬುದ್ಧಿವಂತರಿದ್ದಾರೆ ಅವರು, ಹಾಗಾಗಿ ಅವರೆಲ್ಲರಿಗೂ ಇದು ನೆಲೆ ಇಲ್ಲ ಅನ್ನತಕ್ಕಂಥ ಬಿ ಜೆ ಪಿ ಕಡೆ ವಾಲ್ತಾ ಇದ್ದಾರೆ. ಇದನ್ನು ಹಿಡಿದಿಟ್ಟುಕೊಳ್ಳಿಕ್ಕೋಸ್ಕರ, ಕಾಂಗ್ರೆಸ್ಸಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಹೇಳೋ ಕಾರಣಕ್ಕೋಸ್ಕರ ಡಿ ಕೆ ಶಿ ಅವರು ಹೇಳಿದ್ದಾರೆ. ಆ ಡಿ ಕೆ ಶಿ ಅವರು ಕೇಳಿಕೆಯೇ ಅವರ ಏನು ಅತಂತ್ರ ಸ್ಥಿತಿ ಅಂತ ತೋರಿಸುತ್ತೆ. ಯಾಕೆಂದರೆ ಜಗತ್ತೇ ಎಡಿಮೇಲಾದರೂ ಅವರನ್ನು ವಾಪಸ್ ತಗೊಳ್ಳೋದಿಲ್ಲ ಅಂಥೇಳಿ ಸಿದ್ದರಾಮಣ್ಣ ಅವರು ವಿಧಾನಸಭೆಯಲ್ಲಿ ಹೇಳಿದರು. ಅಂತಹ ಸಿದ್ದರಾಮಣ್ಣ ಡಿ ಕೆ ಶಿ ಅವರು ಇವತ್ತು ಕೈ ಕಡಿದು ಕರೀತಾರೆ ಹೇಳಿದರೆ ಕಾಂಗ್ರೆಸ್ನ ಸ್ಥಿತಿ ಎಲ್ಲಿದೆ? ನೋಡ, ಖುಷಿ ಆಗ್ಬೇಕ್ರಿ. ಮಂಡ್ಯದಂಥ ಪ್ರದೇಶದಲ್ಲಿ ನಮ್ಮ ಪಾರ್ಟಿಯಲ್ಲಿ ಇಷ್ಟು ಜನ ತಯಾರಾಗಿದ್ದಾರೆ, ಲೀಡರ್ಗಳಾಗಿದ್ದಾರೆ ಅಂತ ಭಾರತೀಯ ಜನತಾ ಪಾರ್ಟಿ ಅಷ್ಟು ಭದ್ರ ಆಗಿದೆ. ಯಾವ ಸಂದರ್ಭದಲ್ಲಿ ಸೀಟ್ ಹೇಗೆ ಕೊಡಬೇಕು ನಮ್ಮ ಮೇಲಿನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.